ಬಾಹುಬಲಿ ಖ್ಯಾತಿಯ ನಟ ಪ್ರಭಾಸ್ ಒಂದರ ಮೇಲೆ ಒಂದು ಹೊಸ ಸಿನಿಮಾ ಒಪ್ಪಿಕೊಳ್ಳುತ್ತಲೇ ಇದ್ದಾರೆ. ರಾಧೇಶ್ಯಾಮ ಚಿತ್ರದ ಶೂಟಿಂಗ್ ನಡೆಯುತ್ತಿರುವಾಗಲೇ ಅವರ ಕೈಯಲ್ಲಿ ಮೂರು ನಾಲ್ಕು ಸಿನಿಮಾಗಳು ಘೋಷಣೆಯಾಗಿವೆ. ಈಗ ಪುನಃ ಮತ್ತೊಂದು ಚಿತ್ರಕ್ಕೆ ಆಕ್ಟಿಂಗ್ ಮಾಡೋಕೆ ರೆಡಿಯಾಗಿದ್ದಾರೆ. ಬಿಗ್ ಬಜೆಟ್ ಸಿನಿಮಾಗಳಿಗೆ ಹಾಗೂ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಸೂಪರ್ ಸ್ಟಾರ್ ಆಗಿದ್ದಾರೆ ಟಾಲಿವುಡ್ ಹೀರೋ ಪ್ರಭಾಸ್. ಬರೀ ಟಾಲಿವುಡ್ ಮಾತ್ರವಲ್ಲ, ದೇಶದ ಬೇರೆ ಬೇರೆ ಭಾಷೆಗಳ ಸಿನಿಮಾ ಪ್ರಿಯರಿಗೂ ಗಮನದಲ್ಲಿಟ್ಟುಕೊಂಡು ಅವರಿಗೆ ಸಿನಿಮಾ ಮಾಡಲಾಗುತ್ತಿದೆ. ಬಜೆಟ್ ಕೂಡ ದುಬಾರಿ ಆಗಿರುತ್ತದೆ. ಪ್ರಭಾಸ್ ಅವರ ಒಂದು ಸಿನಿಮಾಕ್ಕೆ ಏನಿಲ್ಲವೆಂದರೂ 300 ಕೋಟಿ ಮೇಲೆ ಬಂಡವಾಳ ಹೂಡಿಕೆ ಆಗುತ್ತದೆ. ಸದ್ಯ ಇಂತಹ ಸ್ಟಾರ್ ನಟ ಸಿನಿಮಾ ಒಂದಕ್ಕೆ ಬಾಲಿವುಡ್ನ ಸ್ಟಾರ್ ನಟಿಯೊಬ್ಬರು ಆಯ್ಕೆಯಾಗುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಅಷ್ಟಕ್ಕೂ ಆ ನಟಿ ಯಾರು ಎಂಬುದನ್ನು ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಟಾಲಿವುಡ್ನ ಸ್ಟಾರ್ ನಟ ಪ್ರಭಾಸ್ ಎಂದರೆ ಸುಮ್ಮನೆ ಅಲ್ಲ. ಈ ಹಿಂದಿನ ಸಿನಿಮಾಗಳಲ್ಲಿ ಬಾಲಿವುಡ್ನ ಸ್ಟಾರ್ ನಟಿಯರು ಟಾಲಿವುಡ್ನಲ್ಲಿ ಕಾಣಿಸಿಕೊಳ್ಳುವುದು ಟ್ರೆಂಡ್ ಹೆಚ್ಚುತ್ತಿದೆ. ಹೀಗಾಗಿ ದೀಪಿಕಾ ಪಡುಕೋಣೆ, ಆಲಿಯಾ ಭಟ್ ಮುಂತಾದವರು ತೆಲುಗಿನ ಸ್ಟಾರ್ ನಟರೊಂದಿಗೆ ನಾಯಕಿಯಾಗಿ ನಟಿಸಿದ್ದಾರೆ. ಇಂತಹ ನಟಿಯರ ಲಿಸ್ಟ್ಗೆ ಧೂಮ್ 3 ಚಿತ್ರದ ಬಿಡಗಿ ಕತ್ರಿನಾ ಕೈಫ್, ನಟ ಪ್ರಭಾಸ್ ಅವರ ಹೊಸ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ ಎಂದು ಕೇಳಿ ಬರುತ್ತಾ ಇದೆ. ಬ್ಯಾಂಗ್ ಬ್ಯಾಂಗ್ ವಾರ್ನಂತಹ ದೊಡ್ಡ ದೊಡ್ಡ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿರುವ ನಿರ್ದೇಶಕ ಸಿದ್ಧಾರ್ಥ್ ಆನಂದ್ ಅವರ ಬಿಗ್ ಬಜೆಟ್ ಸಿನಿಮಾದಲ್ಲಿ ಪ್ರಭಾಸ್ ನಾಯಕರಾಗಿ ಕಾಣಿಸಿಕೊಳ್ಳುವುದು ಖಚಿತವಾಗಿದೆ. ಇದೀಗ ಅವರಿಗೆ ನಾಯಕಿಯಾಗಿ ನಟಿಸಲು ಕತ್ರಿನಾ ಕೈಫ್ರನ್ನ ಕರೆತರಲು ನಿರ್ಧರಿಸಲಾಗಿದೆ. ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾದಲ್ಲಿ ಪ್ರಭಾಸ್ಗೆ ಜೋಡಿಯಾಗಲು ಕತ್ರಿನಾ ಕೂಡ ಒಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಬಗ್ಗೆ ಅಧಿಕೃತ ಹೇಳಿಕೆ ಹೊರಬೀಳಬೇಕಾಗಿದೆ. ಪ್ರಭಾಸ್ ಮತ್ತು ಕತ್ರಿನಾ ಕೈಫ್ ಜೋಡಿಯನ್ನ ತೆರೆಯ ಮೇಲೆ ಹೇಗಿರುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಚಿತ್ರ ನಟಿಸಿರುವ ಪ್ರಭಾಸ್ ಆ ಸಿನಿಮಾ ಹೇಳಿಕೊಳ್ಳುವಂತಹ ಯಶಸ್ಸು ಪಡೆಯಲಿಲ್ಲ. ನಂತರ ರಾಧಾಶ್ಯಾಮ್ ಚಿತ್ರದ ಕೆಲಸಗಳು ಇನ್ನೂ ಕೂಡ ಬಾಕಿ ಇವೆ. 3 ವರ್ಷದಿಂದ ಆ ಸಿನಿಮಾದ ಕೆಲಸಗಳು ನಡೆಯುತ್ತಲೇ ಇವೆ. ಆದ್ದರಿಂದ ಪ್ರಭಾಸ್ ಈಗ ಸಾಲು ಸಾಲು ಸಿನಿಮಾ ಒಪ್ಪಿಕೊಂಡಿದ್ದಾರೆ. ಚಂದ್ ನಿಲ್ ಜೊತೆ ಸಲಾ ಶುರು ಮಾಡಿದ್ದು, ಒಂದು ಹಂತದ ಶೂಟಿಂಗ್ ಕೂಡ ಮುಕ್ತಾಯಗೊಂಡಿದೆ. ಶ್ರುತಿ ಹಾಸನ್ ಈ ಸಿನಿಮಾದ ನಾಯಕಿ. ನಂತರ ನಾಗ್ ಅಶ್ವಿನ್ ನಿರ್ದೇಶನದ ಹೊಸ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣೆ ಜೊತೆಯಾಗಿ ಪ್ರಭಾಸ್ ನಟಿಸಲಿದ್ದಾರೆ. ಸೈಫ್ ಅಲಿಖಾನ್, ಕೃತಿ ಸೋನಾನ್ ಜೊತೆಗೆ ಆದಿಪುರುಷ ಸಿನಿಮಾ ಕೂಡ ಪ್ರಭಾಸ್ ಮಾಡಲಿದ್ದಾರೆ. ಪ್ರಭಾಸ್ ಇಷ್ಟೆಲ್ಲ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತವೆ ಎಂದು ಅಭಿಮಾನಿಗಳು ಕಾಯಲೇಬೇಕಿದೆ.